ನಮಸ್ತೆ ಅಹೋರಾತ್ರ. ನಮಸ್ತೆ, ನಮ್ಮ ಹೆಸರು ಮಲ್ಲೇಶ್ ಅಂತ ಸ್ವಾಮಿ. ಬಂಗಾರಪೇಟೆ ತಾಲೂಕು ಕೋಲಾರ ಡಿಸ್ಟಿಕ್ ಇಂದ ದೊಡ್ಡರಳ್ಳಿಯಿಂದ ಮಾತಾಡ್ತೀನಿ. ನಾನು ಸಮಾಜ ಸೇವೆಯಲ್ಲಿ ಚಿಕ್ಕಂದಿಂದನೂ ಒಂದು ಆರ್ಗನೈಸಿಂಗ್ ಇಂದ ಬೆಳೆದೆ. ಆರ್ಗನೈಸರಿಂದ ಸೆಕೆಂಡ್ ಪಿ ಸಿ ಓದಿದ್ದೀನಿ ದೊಡ್ಡರಳ್ಳಿಯಲ್ಲಿ. ಒಂದು ದಲಿತ ಸಂಘಟನೆಗಳಲ್ಲಿ ಮತ್ತೆ ಕನ್ನಡ ಸಂಘಟನೆಗಳಲ್ಲಿ ನಾನು ಸಮಾಜ ಸೇವೆ ಮಾಡಿಕೊಂಡು ಒಳ್ಳೆ ಸರ್ವಿಸ್ ಮಾಡಿಕೊಂಡು ಸಮಾಜ ಸೇವೆಯಿಂದ ಒಳ್ಳೆ ವ್ಯಕ್ತಿ ಆಗಿ ಬರಬೇಕು, ಒಂದು ಸಮಾಜಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸಮಾಜ ಸೇವೆ ಮಾಡಿಕೊಂಡು ಒಂದು 10 ವರ್ಷ ಜೀವನ ಕಳೆದೆ ಸ್ವಾಮಿ. ಆಮೇಲೆ ನನಗೆ ವ್ಯವಸಾಯ ಮಾಡಿಕೊಂಡು ನೀರಾಗೋಯ್ತು, ಒಂದು ಸರ್ಕಾರದಿಂದ ಒಂದು ಬೋರ್ ಹಾಕ್ಸ್ದೆ. 1 ವರ್ಷ ಅಲ್ಲದೆ ಶಾಸಕರಿಗೆ ಲಂಚ ಕೊಟ್ಟೆ. ಲಂಚ ಕೊಟ್ಟರು ಕೂಡ ನಂದಾಗಿಲ್ಲ. ಏನೋ ನಮ್ಮ ಸಿದ್ಧಾಂತದಿಂದ ಏನೋ ಅಲ್ಪ ಸ್ವಲ್ಪ ಓದಿದ್ದೆ. ಆ ಸಂಘಟನೆಗಳ ಜೊತೆ ಸೇರಿಕೊಂಡು ಏನೋ ಒಂದು ಬೋರ್ ಹಾಕ್ಕೊಂಡೆ 2002 2003. ಅಲ್ಲಿಂದ ನನ್ನ ಜೀವನ ಸ್ಟಾರ್ಟ್ ಆಯ್ತು. 6 ಜನ ಮಕ್ಕಳಲ್ಲಿ ದೊಡ್ಡೋನ್ ನಾನು, ಮಲ್ಲೇಶ್ ಅಂತ ನನ್ನ ಹೆಸರು. 6 ಜನ ಹೆಣ್ಮ 3 ಜನ ಹೆಣ್ಮಕ್ಳು 3 ಜನ ಗಂಡು ಮಕ್ಕಳಲ್ಲಿ ದೊಡ್ಡೋನ್ ಸ್ವಾಮಿ ನಾನು. ಆ ಈ ತರ ಜೀವನ ಮಾಡ್ಕೊಂಡ್ ಬಂದೆ. ಏನಮ್ಮ, ರಾಜಕೀಯದಲ್ಲಿ ಎಲ್ಲ ಅವಕಾಶಗಳಿತ್ತು. ಎಲ್ಲ ನಮ್ಮ ಸ್ವಾರ್ಥಕ್ಕಾಗಿ ನನ್ನನ್ನ ಹಲವಾರು ರೀತಿಯಲ್ಲಿ ಹಲವಾರು ಜನ ಹಿಂಸೆ ಕೊಟ್ಟರು. ಒಂದು ರೀತಿ ದಾಂಪತ್ಯದಲ್ಲಿ ಕೂಡ ಒಂದು ರೀತಿ ತೊಂದರೆ ಬರೋ ತರ, ಬಿರುಕು ಕೊಡೋ ತರ, ಅಕ್ಕ ತಂಗಿಯರಲ್ಲಿ ಅನುಮಾನ ಮಾಡೋ ತರ, ಈ ಹೆಣ್ಣು ನಿಂದನೆ ಮಾಡೋ ತರ, ಆ ತರ ಜಿಗುಪ್ಸೆ ಬರೋ ರೀತಿಯಲ್ಲಿ ನನ್ನ ಜೀವನ ಮಾಡಿದ್ರು. ಆದ್ರೂ ಕೂಡ ಏನೋ ನನ್ಗೆ ಆಧ್ಯಾತ್ಮಿಕ ಅಂತಂದ್ರೆ ಪಂಚಾಕ್ಷರಿ. ಈ ನಾನು ಎಸ್ ಎಲ್ ಸಿ ಅಲ್ಲಿ ಓದ್ಬೇಕಾದ್ರೇನೆ ಒಂದು ಬಸವಣ್ಣನವರ ಒಂದು ಪಾಠ ಇತ್ತು, ಕಲ ಬೇಡ ಕುಲ ಬೇಡ ಉಸಿಯ ನುಡಿಯಲು ಬೇಡ ಅನ್ನೋ ಒಂದು ವಾಕ್ಯನೇ ಆಗ್ಲೇ ನನಗೆ ಎಸ್ ಎಲ್ ಸಿ ಅಲ್ಲೇ ಒಂದು ಒಂದು ಧರ್ಮದ ರೀತಿಯಲ್ಲಿ ಒಂದು ಬೆಳಿಬೇಕು ಅನ್ನೋ ಒಂದು ಕಲ್ಪನೆ ಬಂದ್ಬಿಡ್ತು. ನಮ್ಮ ಟೀಚರು ಈಗ್ಲೂ ನನಗೆ MP ಟೀಚರ್ ಒಬ್ರು ಮೈಸೂರು ಕಡೆಯಿಂದ ಬರ್ತಾ ಇದ್ರು. ಆ ಟೀಚರ್ ಒಂದು ಪಾಠ ಮಾಡ್ತಾ ಇದ್ರು ಸ್ವಾಮಿ. ಆ ಪಾಠ ಮಾಡ್ತಾ ಇರೋ ಬಸವಣ್ಣ ಅವ್ರ ಬಗ್ಗೆ ಕೇಳ್ತಾ 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 ನಾನೇನೋ ಒಂದು ಆಧ್ಯಾತ್ಮಿಕದಲ್ಲಿ ಬರ್ತಾ ಒಂದು ಒಳ್ಳೆ ಗುಣವಂತನಾಗಿ ನಡಿಬೇಕಂತ ಹೇಳ್ಬಿಟ್ಟು ಜೀವನ ಮಾಡ್ಕೊಂಡ್ ಬಂದೆ. ಈಗ ಸದ್ಯಕ್ಕೆ ವ್ಯವಸಾಯ ಮಾಡ್ತಾ ಇದ್ದೀನಿ. ಅಲ್ಪ ಸ್ವಲ್ಪ ಕೋರ್ಟ್ಗಳಲ್ಲಿ ಅದು ಇದು ಏನಾದರೂ ತೊಂದರೆ ಇದ್ರೆ ಲಾಯರ್ಗಳು ಕರೀತಾರೆ. ಆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಬ್ಯಾಂಗ್ಳೂರಲ್ಲಿ. ಈಗ ಆ ಕೆಲಸ ಬಿಟ್ಟು ಒಂದು 6 7 ವರ್ಷ ಆಗಿದೆ. ಏನೋ ವ್ಯವಸಾಯ ಮಾಡಿಕೊಂಡು ಒಂದು ಫ್ಯಾಕ್ಟ್ರಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ದು ಪೇಪರು ತಟ್ಟೆ ಗ್ಲಾಸು ಬರುತ್ತೆ, ಅದು ಮಾಡಿಕೊಂಡು ನನ್ನ ಭಾಗ ಬಂದು ಜಮೀನು ಇದೆ ಸಮಯ ಒಂದು 4 ಎಕರೆ 4.5 ಎಕರೆ 5 ಎಕರೆ ಇದೆ. ಅಣ್ಣ ತಮ್ಮಂದ್ರು ಭಾಗ ನಾನು ಇಟ್ಕೊಂಡಿಲ್ಲ, ಇಟ್ಕೋಬೇಕು. ಏನಾದ್ರು ಒಂದು ಒಳ್ಳೆ ಸಮಾಜ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಗೋಶ್ರಮಕ್ಕೆ ಕೂಡ ಜಮೀನ್ ನಾನು ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ತಿಳುವಳಿಕೆ ಇದೆ ಸಮಯ. ಆ ಗೋಶ್ರಮಕ್ಕೆ ಯಾರಿಗೋ ಒಂದು ಜಮೀನ್ ಕೂಡ ಕೊಡಿಸ್ದೆ, ಒಂದು ಗೋಶ್ರಮ ಮಾಡೋಣ, ಏನಾದ್ರು ಒಂದು ಸಮಾಜ ಸೇವೆ ಮಾಡೋಣ, ಏನಾದ್ರೂ ಒಂದು ಬದುಕೋ ರೀತಿ ಎಲ್ಲಾರು ಬದುಕೋದಕ್ಕಿಂತ ಒಂದು ಸೇವಾ ಮನೋಭಾವನೆಯಲ್ಲಿ ಏನಾದ್ರೂ ಒಂದು ಆಯ್ಕೆ ಮಾಡಿಕೊಂಡು ಮಾಡೋಣ ಅಂತ ಒಂದು ಗೋಶ್ರಮಕ್ಕೂ ಪ್ರಯತ್ನ ಮಾಡಿದೆ, ಅದು ಆಗ್ಲಿಲ್ಲ. ಮತ್ತೆ ಒಂದು ಅನಾಥಾಶ್ರಮ ಕಟ್ಬೇಕಂತ ಹೇಳ್ಬಿಟ್ಟು 2014 ಅನ್ಕೊಂಡಿದ್ದೆ. ಅದೇನಾದ್ರು ಮಾಡ್ಬಿಟ್ಟು ಅದೇನಾದ್ರು ಒಂದು ಸಮಾಜ ಸೇವೆ ಮಾಡೋಣ ಅಂತ ಅದು ಅನ್ಕೊಂಡೆ, ಅದು ಆಗ್ಲಿಲ್ಲ. 2 ಮಕ್ಳು ಸಮಯ ಲಾಸ್ಟ್. ಅಟ್ಲೀಸ್ಟ್ ಏನಾದ್ರು ಅಷ್ಟು ಮಾಡಕ್ಕಾಗಿಲ್ಲ ಆದ್ರೆ ಏನಾದ್ರು ಒಂದು ಸಣ್ಣ ಪುಟ್ಟ ಒಂದು ಕೆಲಸ ಕಾರ್ಯ ಮಾಡ್ಕೊಂಡು 10 ಜನಕ್ಕೆ ಕೆಲಸ ಕೊಡೋಣ ಅಂತ ಒಂದು PMEGPL ಲೋನ್ ಇದ್ರಲ್ಲಿ ಅಪ್ಲೈ ಮಾಡಿದ್ದೀನಿ ಸಮಯ. ಆ ಲೋನ್ ತಗೋಬಹುದಾ ಬೇಡ ಅನ್ನೋ ಒಂದು ಕನ್ಫ್ಯೂಸ್ ಅಲ್ಲಿ ಇದ್ದೀನಿ. ಸಾಲ ಮಾಡಬೇಡಿ ಸಾಲ ಮಾಡಬೇಡಿ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ರೆ ನಿಮ್ಮ ವಿಡಿಯೋ ಕ್ಲಿಪ್ ಗಳೆಲ್ಲ ನಾನು ನೋಡ್ತಾ ಇದ್ದೆ. ಯಾವಾಗ್ಲೂ ನಿಮ್ ಕುತೂಹಲದಿಂದ ನಿಮ್ಮ ಫೇಸ್ಬುಕ್ ಅಲ್ಲಿ ನಿಮ್ದೇನಾದ್ರು ನೋಡಿದ್ರೆ ಫಸ್ಟ್ ನೋಡೋದು ಅದೇ ಸಮಯ. ಈ ತರ ನಾನ್ ಜೀವನ ಮಾಡ್ತಾ ಇದ್ದೀನಿ. ನನ್ನ ಜೀವನ ಕನ್ಫ್ಯೂಸ್ ಇದೆ. ನಾನು ನಡ್ಕೊಳ್ತಾ ಇರೋದ್ ರೈಟಾ, ಇಲ್ಲ ಸಮಾಜ ನನ್ಗ ತೋರಿಸ್ತಾ ಇರೋದ್ ರೈಟಾ, ಈ ತರ ಒಂದು ಕನ್ಫ್ಯೂಷನ್ ಅಲ್ಲಿ ಜೀವನ ಮಾಡ್ತಾ ಇದ್ದೀನಿ ಸಮಯ. ಆವಾಗ ಅವಾಗ ಸಾಧುಗಳ ಹತ್ರ ಹೋಗ್ತೀನಿ. ಅವಾಗವಾಗ ನಾವು ಕೆಟ್ಟದ್ ಯಾವ್ದು ನಾನು ಆಸೆ ಪಡಕ್ ಹೋಗಲ್ಲ ಸ್ವಾಮಿ. ಇದ್ದಷ್ಟು ಕಾಲ್ ಚಾಚ್ಬೇಕು. ನಾನು ಇನ್ನೊಬ್ಬರಿಗೆ ಕಷ್ಟ ಕೊಡಕ್ ಆಗದೆ ಒಳ್ಳೇದ್ ಮಾಡಕ್ ಆಗದೆ ಇದ್ರು ಕೂಡ ಪರವಾಗಿಲ್ಲ, ಕಷ್ಟ ಮಾತ್ರ ಕೊಡಬಾರ್ದು ಅನ್ನೋ ನೀತಿಯಿಂದ ಬದುಕ್ಬೇಕಂತ ಆಸೆ ಪಡ್ತಾ ಇರೋ ಸ್ವಾಮಿ.
ನಿಮ್ ಹತ್ರ ಮಾತಾಡ್ಬೇಕಂತ ಹಲವಾರು ಟೈಮ್ ಫೋನ್ ಮಾಡಿದೆ, ನಿಮ್ ಫೋನ್ ರಿಸೀವ್ ಆಗಿಲ್ಲ. ಹಲೋ ಹಲೋ ಹೇಳೋ ಹಲೋ ಹೇಳೋ. ಸಮಯ ಇಷ್ಟು ಸಮಯ ತಮ್ಮಂತ ನಿಮ್ಮ ಬುಕ್ ಕೂಡ ನನ್ನ ಮಗನಿಗೆ ನೈನ್ತ್ ಕ್ಲಾಸ್ ಸಮಯ ನೈನ್ತ್ ಕ್ಲಾಸ್ ನೈನ್ತ್ ಓದ್ತಾ ಇದ್ದಾನೆ ಶಿವಕುಮಾರ್ ಅಂತ ಹೇಳ್ಬಿಟ್ಟು. ನನ್ನ ಮಗ ಬಂದು ಇಲ್ಲಿ ಮಾಲೂರಲ್ಲಿ ನಮ್ಮ ಚಿಕ್ಕಮ್ಮ ಅವ್ರ ಮನೇಲಿ ಕೊರೋನಾ ಇರೋದ್ರಿಂದ ನಮ್ಮ ಮಕ್ಕಳು ನಾವು ಅವರೆಲ್ಲ ಫ್ಯಾಮಿಲಿ ಅಲ್ಲಿ ಹೋಗಿರ್ಬೇಕಾದ್ರೆ ನನ್ನ ಮಗನ್ ಕೂಡ ಹುಡುಕ್ಸ ಕೇಳಿದೆ, ಬುಕ್ ಸಿಗ್ಲಿಲ್ಲ ಸೊಮ್ಮೆ. ನಿಮ್ ಮೂರ್ಖನ ಮಾತುಗಳು, ನನ್ ಬುಕ್ಸ್ ಓದೋದಂದ್ರೆ ಕೂಡ ತುಂಬಾ ಇಷ್ಟ ಸೊಮ್ಮೆ. ಈ ತರ ಜೀವನ ಮಾಡ್ತಾ ಇದ್ದೀನಿ, ಏನೋ ಒಂದು ಸಮಾಜ ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ಹಲವಾರು ರೀತಿಯಲ್ಲಿ ಪ್ರಯತ್ನ ಪಟ್ಟೆ. ಒಂದು ಟಿಪಿಗ್ ಬಂತು ಅವಕಾಶ, ಅವಾಗೂ ನಮ್ ಸ್ನೇಹಿತರು ಹಾಕೋ ನೀನ್ ಗೆಲ್ತಿ ಅಂತ ಹೇಳ್ಬಿಟ್ಟು ನಾನೇ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರು, ಅದನ್ನು ಅವಕಾಶ ಬಿಟ್ಟೆ. ಮೊನ್ನೆ ನಮ್ಮೂರಲ್ಲಿ ಕ್ಯಾಟಗಿರಿ ಬಂತು, ನಮ್ಮ ಸ್ವಂತದವ್ರು ಹಾಕಿರೋದ್ರಿಂದ ನಾನು ಅದರಲ್ಲಿ ಆಸಕ್ತಿ ಇರ್ಬೇಕಾದ್ರು ಕೂಡ ಸಮಾಜ ಸೇವೆ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜಕೀಯದಲ್ಲಿ ತುಂಬಾ ಆಸಕ್ತಿ ಇತ್ತು. 15 ವರ್ಷ ಆಗಿದೆ ಸೊಮ್ಮೆ ನಾನು ರಾಜಕೀಯ ಬಿಟ್ಟು, ಊರು ಬಿಟ್ಟು 13 ವರ್ಷ ಆಗಿದೆ. ನಮ್ಮ ತಾಯಿಯವ್ರ ಮನೆಯಲ್ಲಿ ನಮ್ಮ ತಾಯಿಯವ್ರ ಅಣ್ಣನ ಮಗಳನ್ನೇ ಮದುವೆ ಮಾಡ್ಕೊಂಡಿರೋದು. ಮಾಲೂರು ತಾಲೂಕು ವೆಂಕಟರಾಜ ನೆಲೆಯಲ್ಲಿ ಇದ್ದೀನಿ. ಜೀವನ ಮಾಡ್ಕೊಂಡು ಏನೋ ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸೊಮ್ಮೆ, ಶಿವಪ್ರಸಾದ್ ರೆಡ್ಡಿ ಅಂತ ಒಂದು ಅಡ್ವೊಕೇಟ್ ಆಫೀಸ್ ಅಲ್ಲಿ. ಕಾನೂನು ಬಗ್ಗೆ ಸ್ವಲ್ಪ ಏನಾದ್ರೂ LLB ಮಾಡ್ಬೇಕು ಅನ್ಕೊಂಡಿದ್ದೆ ಸೊಮ್ಮೆ, ಮಾಡಕ್ಕಾಗಿಲ್ಲ. ಓದ್ಬೇಕು ಅನ್ಕೊಂಡಿದ್ದೆ, ಎಲ್ಲ ನನ್ನ ಅಕ್ಕ ತಂಗಿರು ನನ್ನ ಅಣ್ಣ ತಮ್ಮಂದ್ರು ಓದ್ತಾ ಇರ್ಬೇಕಾದ್ರೆ ನಮ್ಮಪ್ಪ ರಿಟೈರ್ಡ್ ಆಗ್ಬಿಟ್ರು. ನಮ್ಮಪ್ಪ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಟೆಂಡರ್ ಆಗಿದ್ರು. ನಾನು ದೊಡ್ಡ ಮಗ, ನಾನು ಆಗ್ಲೇ 98 ಅಲ್ಲೇ ಈ ಆಧ್ಯಾತ್ಮಿಕ ಅಂತಂದ್ರೆ SSY ಸಿದ್ಧಿ ಸಮಾಧಿ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಆ ಕ್ಲಾಸ್ ಅಲ್ಲಿ ಈ ನಾನ್ ವೆಜ್ ಬಗ್ಗೆ ವೆಜಿಟೇರಿಯನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆ ನಾನ್ ವೆಜ್ ತಿಂದ್ರೆ ಏನಾಗುತ್ತೆ, ವೆಜಿಟೇರಿಯನ್ ತಿಂದ್ರೆ ಏನಾಗುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಈ ಜಾತಿ ನಿಂದನೆ ಮತ್ತೆ ಈ ಜಾತಿನ ಕೀಳಾಗಿ ನೋಡೋದು ಮತ್ತೆ ಅಸ್ಪೃಶ್ಯತೆಯಿಂದ ಬಿಹೇವ್ ಮಾಡೋದು, ಈ ತರ ನೊಂದು 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 ಏನಾದ್ರೂ ಇದಕ್ಕೆ ಪರಿಹಾರ ಹುಡ್ಕೊಳ್ಳೋ ಅಂತ ಸಿದ್ಧಾಂತದಲ್ಲಿ ಹೋಗ್ಬೇಕಂತ ಒಂದು ಗುರಿ ಇಟ್ಕೊಂಡಿದ್ದೀನಿ ಸೊಮ್ಮೆ. ನಂದೇ ಒಂದು ಜಮೀನು, ನನ್ನ ಹೆಸರಲ್ಲಿ ಈಗ 2.5 ಎಕರೆ ಇದೆ ಸೊಮ್ಮೆ, 2 ಎಕರೆ ಇದೆ. ನಮ್ಮ ಅಪೂರ್ವಿಕರದ್ದು ಜಮೀನ್ ಬಂದು ಒಂದು ಮಾರಿಯಮ್ಮನ ದೇವಸ್ಥಾನ ಇದೆ, ಅದರಲ್ಲೇ ಒಂದು ಫ್ಯಾಕ್ಟ್ರಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಫ್ಯಾಕ್ಟ್ರಿ ಅಂದ್ರೆ ಈ ಪೇಪರು ಗ್ಲಾಸು ತಟ್ಟೆ ಬರುತ್ತೆ, ಆ ಫ್ಯಾಕ್ಟ್ರಿ ಮಾಡ್ಕೊಂಡು ಪಕ್ಕದಲ್ಲೇ ಅನಾಥಾಶ್ರಮ ಮಾಡ್ಬೇಕು ಅನ್ಕೊಂಡಿದ್ದೀನಿ. 15 ವರ್ಷ ಆಗಿದೆ ನನ್ನ ಒಂದು ರೇಷ್ಮೆ ಮೇಯಿಸ್ತಾ ಇದ್ದೆ ಸೊಮ್ಮೆ, ರೇಷ್ಮೆ ಮೇಯಿಸ್ತಾ ಇದ್ದೆ. 5 ಜನಕ್ಕೆ 6 ಜನಕ್ಕೆ ಕೆಲಸ ಸಿಗ್ತಾ ಇತ್ತು, ಅದನ್ನು ಬಿಟ್ಟು ಒಂದು 15 ವರ್ಷ ಆಗಿದೆ ಸೊಮ್ಮೆ. ತಂದೆ ತಾಯಿ ಜೊತೆಯಲ್ಲಿ ಇರ್ಬೇಕು ಅನ್ಕೊಂಡಿದ್ದೀನಿ, ಯಾಕೋ ನಮ್ಮ ಊರು ಸೆಟ್ ಆಗ್ತಾ ಇಲ್ಲ. ನಾನು ಈಗ ಮಾಲೂರಲ್ಲಿ ಮಾಲೂರು ತಾಲೂಕು ವೆಂಕಟರಾಜನಹಳ್ಳಿ ಗ್ರಾಮದಲ್ಲಿ ಒಂದು ನಮ್ಮ ತಾತ ನಮ್ಮ ನಮ್ಮ ತಾಯಿಯವರ ಊರು ಮತ್ತೆ ನಮ್ಮ ತಾಯಿಯವರ ಅಣ್ಣನ ಮಗಳನ್ನೇ ಮದುವೆ ಮಾಡ್ಕೊಂಡಿರೋದು, ಅಲ್ಲೇ ವಾಸವಾಗಿದ್ದೀನಿ ಸುಮ್ಮನೆ. ನನಗೆ 3 ಜನ ತಂಗಿರು, ಒಬ್ಬರು ತಂಗಿ ಏರ್ಪೋರ್ಟ್ ವರೆಗೂ ಬ್ಯಾಂಗ್ಳೂರಲ್ಲಿ ಅವಾಗ್ಲೇ ಏರ್ಪೋರ್ಟ್ ಒಂದು ಟ್ರೈನಿಂಗ್ ಕೊಡಿಸ್ದೆ ಸೊಮ್ಮೆ, ಪದ್ಮಾವತಿ ಅಂತ ನಮ್ಮ ಸಿಸ್ಟರು. ನಾನು ಹೆಣ್ಮಕ್ಳಲ್ಲಿ ತುಂಬಾ ನೊಂದೋಗ್ಬಿಟ್ಟಿದ್ದೀನಿ ಸೊಮ್ಮೆ. ಒಂದು ತಂಗಿಗೆ ಮದುವೆ ಮಾಡಿಸ್ದೆ, ಆ ಮದ್ವೆ ಆ ಗಂಡ ಏನೋ ಸ್ವಲ್ಪ 2 ಮಕ್ಕಳಾದ್ಮೇಲೆ ತೀರ್ಕೊಂಬಿಟ್ಟ. ನಮ್ ತಂಗಿಗ್ ಕೂಡ ಭಾಗ ಕೊಟ್ಟಿದ್ದೀನಿ ಸೊಮ್ಮೆ, ನಾನಿನ್ನ ಭಾಗ ಇಟ್ಕೊಂಡಿಲ್ಲ ಸೊಮ್ಮೆ, ನಮ್ ತಂಗಿಗ್ ಭಾಗ ಕೊಟ್ಟಿದ್ದೀನಿ. ಈ ರೀತಿ ಇರ್ಬೇಕಾದ್ರೆ ಏನೋ ಒಂಥರ ಜೀವನ ಇನ್ನೂ ಸಾಕಾಗಿಲ್ಲ, ಏನೋ ಒಂದು ದೊಡ್ಡದೇನಾದ್ರು ಒಳ್ಳೆ ರೀತಿ ಸಾಯಕ್ ಮುಂಚೆ ಏನಾದ್ರು ಒಂದು ಒಳ್ಳೆ ಒಳ್ಳೇದ್ ಬಗ್ಗೆ ಏನಾದ್ರು ಒಂದು ಸಾಧನೆ ಮಾಡ್ಬಿಟ್ಟು ಒಂದು ನಮ್ ಕುತೂಹಲ ಏನೋ ಒಂದ್ ರೀತಿ ಇದೆ, ಆ ಕುತೂಹಲದಲ್ಲಿ ಬದುಕ್ಬಿಟ್ಟು ಏನೋ ಒಂದು ಸಮಾಜಕ್ಕೆ ಒಳ್ಳೆ ಹೆಸರು ಮಾಡಕ್ ಆಗಿಲ್ಲ ಆದ್ರೂ ಕೂಡ ಒಳ್ಳೆ ವ್ಯಕ್ತಿ ಅನ್ನೋ ಹೆಸರು ಬೇಡ ಆದ್ರೂ ಕೂಡ ಎಲ್ಲೋ ಇನ್ಡೈರೆಕ್ಟ್ ಆಗಿ ಎಲೆಮರಿಕಾಯಿ ತರ ಒಂದ್ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೇದ್ ಮಾಡ್ಬಿಟ್ಟು ಜೀವ ಕಣ್ಮುಚ್ಬೇಕು ಅನ್ಸ್ತದ ಸಮ. ಇವಾಗ್ಲೂ ನನ್ ಮನೆ ಬಿಂದ ಬಿಟ್ಟು ಇಲ್ಲೆಲ್ಲೋ ನಮ್ಮ ಆಶ್ರಮಕ್ ಬಂದಿದ್ದೀನಿ ಸಮ, ಏನೋ ಒಂದ್ ಕೆಲ್ಸಕಾರದ ಬಗ್ಗೆ ಬಂದಿದ್ದೆ ನಮ್ ಗುರುಗಳ ಹತ್ರ, ಒಂದ್ ಆಶ್ರಮದಲ್ಲಿ ಇದ್ದೀನಿ ಸಮ ಈಗ. ಅವಾಗ ಅವಾಗ ನಾನು ಆಶ್ರಮಗಳಿಗೆ ಹೋಗ್ತೀನಿ, ಮಠಗಳಿಗೆ ಹೋಗ್ತೀನಿ, ಮತ್ತೆ ಎಲ್ಲಾ ಸಿದ್ಧಾಂತ. ಫಸ್ಟ್ ಆಫ್ ಆಲ್ ನನಗೆ ಈ ಅಸ್ಪೃಶ್ಯತೆ ಬಗ್ಗೆ ಅಂಬೇಡ್ಕರ್ ಪೆರಿಯರು ಎಲ್ರ ಬಗ್ಗೆನೂ ಗೌರವ ಇದೆ, ಮತ್ತೆ ಎಲ್ಲಾ ಸಮಾಜದ ಬಗ್ಗೆನೂ ಗೌರವ ಇದೆ. ನಾನು ಎಲ್ಲಾ ಸಮಾಜನೂ ಗೌರವಿಸ್ತೀನಿ ಸಮ,
ಆ ರೀತಿ ಒಂದು ಸಿದ್ಧಾಂತದಲ್ಲಿ ಒಂದು ಕನಸಿಟ್ಕೊಂಡು ಆಗ್ಲೇ ದೇವನೊಬ್ಬ ನಾಮ ಹಲವು. ಬಸವಣ್ಣವ್ರ ಬಗ್ಗೆ ಓದಿದ್ದೀನಿ ಸುಮ್ಮನೆ. ರಾಮಾಯಣದ ಬಗ್ಗೆ ನಿಮ್ಮ ಎಪಿಸೋಡ್ ನಿಮ್ಮ ಫೇಸ್ಬುಕ್ ಅಲ್ಲಿ ಬರುವಂತದ್ದೆಲ್ಲ ಕೆಲವೊಂದೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಹೋದ ತಿಂಗಳ ನಿಮ್ಮ ಹೋದ ತಿಂಗಳ ತುಂಬಾ ಟ್ರೈ ಮಾಡಿದೆ, ನಿಮ್ ನಂಬರ್ ಲೈನ್ ಸಿಕ್ಕಿಲ್ಲ. ಅಂದ್ಕೊಂಡ್ವಿ ನೀವು ಹೇಳ್ತಾ ಇದ್ರಿ, ನಿಮ್ದು ಫೋನ್ ಕಾಲ್ ಎಲ್ಲ ನೋಡ್ತಾ ಇದ್ದೆ. ಯಾಕೆ ಯಾವಾಗ್ಲೂ ನಮ್ಗೆ ಋಣ ಇದ್ರೆ ನಮ್ಮ ಆಹಾರ ಹತ್ರ ಸಾರ್ನ ಕಣ್ ತುಂಬಾ ನೋಡಕ್ಕಾದ್ರೂ ಸಿಗದೆ ಇದ್ರು ಕೂಡ ಮಾತಾಡಕ್ಕಾದ್ರೂ ಸಿಕ್ಕೇ ಸಿಗ್ತಾರ ಅಂದ್ ಒಂದ್ ಭರವಸೆ ಮೇಲೆ ಈಗ ಫೋನ್ ಮಾಡಿದೆ. ಸುಮ್ ಏನೋ ಪಟಿಂಗ ಹೇಳಿ ಹೇಳಿ ಸರ್. ಪ್ರಚಂಡ ಏನ್ ಹತ್ತು ನಿಮಿಷ ನಾನ್ ಸ್ಟಾಪ್ ಮಾತಾಡಿದ್ಯಲ್ಲೋ ನೀನು, 10:47 ಏನ್ ವಾಕ್ ಸಿರಿನೋ ನಿಂದು. ಆಹಾರಾತ್ರ ಅವ್ರ ಸಮಯ ನೀನೇನ್ ಹೊಟ್ಟೆಗ್ ಅನ್ನ ತಿಂತೀಯ ಅಕ್ಷರ ತಿಂತೀಯ ಕತ್ತೆ? ಬೈರಿ ಸಮಯ ಬೈರಿ ಸಮಯ ನೀನು ತುಂಬಾ ದೇಶಭಕ್ತ ಇದೀಯ ಯಾವ ಸಂಶಯವೂ ಇಲ್ಲ, ನೀನು ಪ್ರಾಮಾಣಿಕ ಇದೀಯ ಯಾವ ಸಂಶಯವೂ ಇಲ್ಲ. ಆದ್ರೆ ಈ ಶತಮೂರ್ಖನ ಹತ್ರ ಮಾತಾಡೋ ಮೂರ್ಖ. ಅಯ್ಯೋ ಗುರುವೆ, ಅಯ್ಯೋ ಗುರುವೆ, ಹಂಗ ಅನ್ಬೇಡಿ ಗುರುವೆ, ಹಂಗ ಅನ್ಬೇಡಿ. ಮಾತಾಡಿರೋದು ಹಣನ ಸೇವೆಯಲ್ಲಿ ಮರ್ಜ್ ಮಾಡಬಾರ್ದು ಕತ್ತೆ. ದುಡ್ಡಕ್ ಬೆಲೆ ಕೊಟ್ಟಿಲ್ಲ ದುಡ್ಡು ಗುರುವೆ, ಬೇಜನ್ ಜನ ಬಳಸ್ಕೊಂಡ್ಬಿಟ್ರು ಹಲವಾರು ರೀತಿಯಲ್ಲಿ ನನ್ಗೆ ಮತಕ್ಕೆ ಮಸಿ ಬಳಸ್ಬಿಟ್ರು. ನಿಲ್ಸೋ ಸಾಕು, ದುಡ್ಡುಗೂ ಬೆಲೆ ಕೊಡ್ಲಿಲ್ಲ ಅನ್ನೋದು ಗೊತ್ತು. ಆದ್ರೆ ದುಡ್ಡನ್ನ ಬೆರೆಸಿದೆ ನೀನು ಪಾಪಿ. ಯಾಕೋ ಸಮಾಜ ಸೇವೆಯಲ್ಲಿ ದುಡ್ಡನ್ನ ಬೆರೆಸಿದೆ ನೀನು, ಯಾಕೋ ಸಾಲ ತಗೊಂಡ್ಬೇಕು ನೀನು, ಆಚಿಕೆ ಆಗ್ಬೇಕು ನಿನಗೆ. ಹಣ ವಿಲ್ಲದ ಹಣ ವಲ್ಲದ ಹಣ ಬಳಸದ ಹಣ ಮುಟ್ಟದ ಸಂಘಟನೆ ಮಾತ್ರ ಗುರಿ ಮುಟ್ಟುವುದು ಕಣ. ಹಣ ಮುಟ್ಟುವುದು ಗುರಿ ಮುಟ್ಟಲಾರದು ಕಣ. ಗುರಿ ಮುಟ್ಟಬೇಕೆಂದ್ರೆ ಹಣ ಮುಟ್ಟಬಾರದು ಕಣ. ಹಣ ಊಟ ಕಣ, ಅದು ಶರೀರಕ್ಕೆ ಎನರ್ಜಿ ಇದ್ರೆ ಸಾಕು. ಆ ಹಣದ ಆಸೆ ಇರೋನು ಸೇವೆ ಮಾಡಕ್ ಆಗೋದಿಲ್ವೋ? ಹಣದ ವೃತ್ತನೇ ಬೇರೆ, ಜೀವನ ವೃತ್ತನೇ ಬೇರೆನೋ? ನಿನ್ನ ಸ್ವಂತಕ್ಕೆ ನಿನ್ ಸಂಪಾದನೆ ಮಾಡಿ ವಾರಕ್ಕೊಂದು ಗಂಟೆ ದೇಶಕ್ಕೆ ಬಿಟ್ಟಿರೋ ಸಾಕು, ದೇಶ ಪರಮ ವೈಭವ ಕೊಟ್ಟೋಗುತ್ತೋ. ನೀನು ಮಾಡೋ ಯಾವ ಕೆಲ್ಸಕ್ಕೂ ಹಣ ಬೇಕಾಗಿಲ್ಲ ಕತ್ತೆ. ಸಾಲ ಬೇರೆ ಮಾಡ್ತೀಯ, ನಾಚಿಕೆಗೇಡ ನಿನಗೆ. ಎಲ್ಲಾ ಚೆನ್ನಾಗಿದೆ, ಒಂದೇ ಒಂದು ತೂತು ಬಂಗಾರದ ಬಿಂದಿಗೆ, ಬಂಗಾರದ ಬಿಂದಿಗೆ. ಆದ್ರೆ ಕೆಳಗಡೆ ಎಲ್ಲಾ ತೂತು ಕತ್ತೆ ನಿಂದು. ಆಹಾರಾತ್ರ ಅವರ ನನ್ಗೆ ನಿಮ್ಗೆ ನನ್ಗೇನೋ ಒಂಥರ ಆನಂದ ಆಹಾರಾತ್ರ ಅವರ. ಯಾಕಂದ್ರೆ ನಾನು ನನ್ ಬಸವಣ್ಣವ್ರ ಸಿದ್ಧಾಂತದಲ್ಲಿ ಬಂದೆ, ಆದ್ರೆ ನಿಮ್ಮಂತವ್ರು ಎಲ್ಲೋ ಒಂದ್ ಕಡೆ ನಮ್ ಗುರುಗಳು ಒಂದು ನನ್ ಸಂಗತ. ಕ್ರಾಂತಿ ಯೋಗಿ ಬಸವಣ್ಣ ಐಶ್ವರ್ಯದ ಪರಮಾವಧಿಯಲ್ಲಿ ಮಂತ್ರಿಯಾಗಿದ್ದ, ಮುಖ್ಯಮಂತ್ರಿಯಾಗಿದ್ದಂತ ಮಹಾಪುರುಷ ಕಣ. ಎಲ್ಲವನ್ನು ತೊರೆದು ಉಟ್ಟ ಬಟ್ಟೆಯಲ್ಲಿ ಆಚೆ ಬಂದು ಮಾಡಿದ್ದೋ ಆ ಒಂದು ಜಾತಿ ಇಲ್ಲದ ಜ್ಯೋತಿ ಎಂಬ ಒಂದು ಪಂಥ. ಅದು ಮತ್ತೆ ಜಾತಿಯಾದದ್ದು ವಿಪರ್ಯಾಸವಾದರೂ ಆತ ಇರುವಷ್ಟು ದಿವಸ ಅತಿ ಪವಿತ್ರವಾದ ಎತ್ತರಕ್ಕೆ ಏರಿತ್ತು. ಯಾಕೆಂದ್ರೆ ಆತ ಹಣ ಮುಟ್ಟದ, ಹಣವಿಲ್ಲದ, ಹಣವಲ್ಲದ, ಹಣ ಬಳಸದ ಸಂಘಟನೆ ಕಟ್ಟಿದ್ದು ಆತ. ಆ ಮೇರು ಪರ್ವತನ ಮೆಚ್ಚಿದೀನಿ ಮೆಚ್ಚಿದೀನಿ ಅಂತ ನೀನೇನೋ ಕಚ್ಚಿದೀಯ ಹಣನ. ಯಾಕೋ ಸಾಲ ಮಾಡಕ್ಕೋದೆ ಬಸವಣ್ಣ ಅವ್ರು ಹೇಳಿದ್ರೆ ನಾವು ಸಾಲ ಮಾಡಕ್ಕೆ ಸಮಯ. ಆಗಿನ ಪರಿಸ್ಥಿತಿ ನಾನು ಯಾರನ್ನು ಸಾಲ ಮಾಡಬಾರ್ದು ಅಂತ ಹೇಳ್ಬಿಟ್ಟೆ, ನಾನು ಸಾಲ ಮಾಡಬಾರ್ದು ಅಂತ ಹೇಳ್ಬಿಟ್ಟೆ. ನಾನು ಖಂಡಿತ ನನ್ನ ವಸ್ತು ಸಿದ್ಧಾಂತದಲ್ಲಿ ನಾನು ನಿನ್ನ ಹತ್ರ ಮಾತಾಡಿದ್ರೆ ಸಮಯ ವ್ಯರ್ಥ ಆಗತ್ತೆ. 10 ನೀನೇ ಮಾತಾಡಿದೀಯ. ಆರಾತ್ರ ಅವರೇ ಸಮಯ ಸಮಯ ಒಂದ್ ಎರಡೇ ನಿಮಿಷ ಸಮಯ. ಸಾಲ ನಾನು PMEGP ನಾನು ರೇಷ್ಮೆಗೋಸ್ಕರವಾಗಿ ಮಾಡಿದೆ ಹೊರತು ರೇಷ್ಮೆ ಶೆಡ್ಗೋಸ್ಕರವಾಗಿ ಮಾಡಿದೆ. ಕೊಡು ಅಂದೇನೋ ನೀನು ಸಾಲ, ಸಾಲನು ಮನ್ನಾ ಆಗಿಲ್ಲ. ಕಾರಣ ಕೊಡು ಅಂದೇನೋ ನಿನ್ಗೆ. ಏ ನೀನ್ ತುಂಬಾ ಮಾತಾಡ್ತಾ ಇದೀಯ, ಫೋನ್ ಇಡ್ತೀನಿ. ಕಾರಣ ಕೊಡು ಅಂದನೇನೋ ನಿನ್ಗೆ. ನೀನ್ ಏನಕ್ ಮಾಡಿದ್ರು ಸಾಲ ಸಾಲನೇ ಕಣೋ. ಸಮಯ ಹೋಗ್ಲಿ, ನಾನು ಹೆಂಗಾಗ್ತೀನಿ? ಒಂದ್ ಸ್ವಲ್ಪ ನನ್ಗೆ ಧೈರ್ಯ ಕೊಡಿ ಸಮಯ. ಬದಲಾವಣೆಗಳು ಮಾಡ್ಕೋ. ನೀನ್ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯ, ನೀನೊಬ್ಬ ಸಂತ. ನೀನು ಅದಕ್ಕೆ ಇವತ್ತು ಆಶ್ರಮಕ್ಕೆ ಹೋಗಿರೋದು, ನೀನು ಸಂತದ ಗುಣ ಇದೆ ನಿನಗೆ. ಸಂತನ ಬದುಕೆ ಮ್ಯಾಜಿಕ್, ಸಂತೆಗ್ ಬೇಕು ಟಾನಿಕ್. ಸಂತನ ಬದುಕೆ ಮ್ಯಾಜಿಕ್ನ
ಸಂತನ ಬದುಕು ಮ್ಯಾಜಿಕ್. ಗುರುಗಳೇ ನಮ್ ತಂದೆ ತಾಯಿ ಮತ್ತೆ ನಮ್ಮ ತಂಗಿ ಮತ್ತೆ ನನ್ನ ಎರಡು ಮಕ್ಕಳಿದೆ ಸಮಯ ನಾನು ಹೆಂಗೆ ಅವ್ರನ್ನ ಎಲ್ಲಾರನು ಸಾಕು, ಆದ್ರೆ ಸಾಲ ಮಾಡ್ಬಿಡ ಕತ್ತೆ. ಸಮಯ ನಾನು ಒಂದು ಆಶ್ರಮ ಕಟ್ಬೇಕು ಅನ್ಕೊಂಡಿದ್ದೀನಿ ಸಮಯ 2014 ರಿಂದ ಅನ್ಕೊಂಡಿದ್ದು ಸ್ವಂತ ಜಾಗನೇ ಇದೆ ನಂದು ಏಯ್, ಸ್ವಂತ ಶ್ರಮ ಅಂದ್ರೇನು? ಶ್ರಮ ಅಂದ್ರೆ ಕಷ್ಟ ಪಡೋದು ಸರ್ ಹಾ, ಮತ್ತೆ ಆಶ್ರಮ ಅಂದ್ರೆ ಯಾವುದೇ ಆಶ್ರಮ ಯಾವುದೇ ಪ್ರಲೋಭನೆ ಇಲ್ಲದೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವುದನ್ನು ಆಶ್ರಮ ಅಂತಾರೆ. ಅದು ಕಟ್ಟೋದಲ್ವ ಕತ್ತೆ, ದುಡ್ಡಿನಿಂದ ಆಗೋದು ಕಟ್ಟೋದು. ಆಶ್ರಮ ಅಂದ್ರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಶ್ರಮವನ್ನು ಕೊಡುವವನು ಆಶ್ರಮ, ಕೊಡುತ್ತಾ ಬದುಕುವವನು ಆಶ್ರಮದಲ್ಲಿದ್ದಾನೆ ಅಂತ ಅರ್ಥ. ಅಂದ್ರೆ ಈ ಶ್ರಮ ಅಲ್ಲ, ನಿನ್ನ ಶ್ರಮ ಅಲ್ಲ, ಅನುಶ್ರಮ ಅಲ್ಲ, ಪರಶ್ರಮ ಅದು. ಆಶ್ರಮ ಅಂದ್ರೆ ಆತ ಮಾಡುವುದೆಲ್ಲ ಪರೋಪಕಾರಕ್ಕೆ ಅಂತ. ಮತ್ತೆ ಇಷ್ಟೆಲ್ಲ ರಾತ್ರಿ ಹರಿಕಥೆ ಹೇಳದ್ಮೇಲೆ ಮತ್ತೆ ಶುರು ಮಾಡ್ತಾ ಇದ್ದಾನೆ, ನಾನು ಆಶ್ರಮ ಕಟ್ಟಬೇಕು, ಅನಾಥಾಶ್ರಮ ಕಟ್ಟಬೇಕು, ವೃದ್ಧಾಶ್ರಮ ಕಟ್ಟಬೇಕು, ಮತ್ತೆ ಅದಕ್ಕೆ ಸಾಲ ಮಾಡಬೇಕು. ಇಡಲ್ಲೇ ಕತ್ತೆ ಇಡ. ಸಮಯ ನಾನು ಹೋಗ್ಲಿ ಸಮಯ ಏನ್ ಕೆಲಸ ಮಾಡಿದ್ರು ನಾನು ಚೆನ್ನಾಗ್ ಆಗ್ತೀನಿ ಹೇಳಿ ಸಮಯ ನನ್ಗೆ ಚೆನ್ನಾಗ್ ಈವಾಗ್ಲೇ ಚೆನ್ನಾಗಿದೆ. ನಿನ್ನ ಜಮೀನಲ್ಲಿ ನೀನು ದುಡಿದು ವಾರಕ್ ಒಂದು ಗಂಟೆ 2 ಗಂಟೆ ಬೇಕಾದ್ರೆ ವಾರಕ್ಕೊಂದು ದಿವಸ ಪೂರ ಸಮಾಜ ಸೇವೆ ಮಾಡು. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಮಧ್ಯದಲ್ಲಿ ಸೋಮಲಿಂಗ ಅಂದಂಗೆ ಏನೋ ನಿಂದು. ಹೌದ್ ಸಮಯ ನನ್ನ ಜೀವನ ಗೊಂದಲದಲ್ಲಿದೆ ಸಮಯ ನನಗೀಗ ನಮ್ಮ ಫೋನ್ ಹಿಡಿದ್ಯಾ ಕತ್ತೆ? 16 ನಿಮಿಷ ಆಯ್ತು, 16 ನಿಮಿಷ ಆಯ್ತು, ಫೋನ್ ಇಡು. ನಮ್ ತೋಟದ ಹತ್ರ ಹೋಗ್ಬೇಕು ಅನ್ಕೊಂಡಿದ್ದೀನಿ ಸಮಯ ಅದಕ್ಕೆ ಏನಾದ್ರು ಒಂದ್ ಧೈರ್ಯ ಹೇಳಿ ಸಮಯ ಅಲ್ಲೇನೋ ಜೀವನ ಮಾಡ್ಬೇಕು ಅನ್ಕೊಂಡಿದ್ ನನ್ ಜೀವನ ಪರ್ಯಂತ ಅಲ್ಲೇನೆ ಇರ್ಬೇಕು ಅನ್ಕೊಂಡಿದ್ದೀನಿ ಸಮಯ ನೀನು ಸಕ್ಸಸ್ ಆಗ್ತೀಯ, ನೀನು ತೋಟದ ಕೆಲಸಕ್ಕೆ ಇಳಿ. ಇನ್ನೊಬ್ಬರಿಂದ ಉಪಕಾರ ಬೇಕು ಅಂತ ಆಸೆ ಪಡಬೇಡ. ಎಕ್ಸ್ಪೆಕ್ಟೇಷನ್ ಅನ್ನೋ ಆಸೆನೆ ದುಃಖಕ್ಕೆ ಮೂಲ, ಆಸೆಯೇ ದುಃಖಕ್ಕೆ ಮೂಲ. ಫೋನ್ ಇಡು, ಇದನ್ನ ಹಾಕ್ತೀನಿ. ಹಾಕಿ ಸಮಯ ನಮಸ್ತೆ ಆರಾತ್ರ ಅವ್ರೆ ನಿಮ್ಗೆ ನಿಮ್ ಬುಕ್ಸ್ ಎಲ್ಲ ತಗೊಳ್ಳಕ್ ಹೋಗಿ ಬೆಂಗ್ಳೂರ್ಗೆ ಏ ಹೋಗ್ತೀನಿ ತಗೋಬೇಡ, ಬುಕ್ಸ್ ಓದಿತೀನಿ. ನಾನ್ ತಗೊಳ್ತೀನಿ ಸಮಯ ಏ ನನ್ ಓದ್ತಿದ್ದೆ ನೋಡು, ಇಲ್ಲ ನಿನಗೆ ಬುಕ್ ಇಲ್ಲ ಬಗ್ಗೆ ಸಮಯ ಮಾತಾಡಬೇಡ ನನ್ನತ್ರ. ನಿಮ್ ಬುಕ್ ಮಾತ್ರ ನಾನ್ ತಗೊಂಡ್ಬಿಟ್ಟು ನಾನು ಏ ಓದ್ಲೇ ಓದ್ತೀನಿ ನೀನ್ ಸಮಯ ಬುಕ್ ಏನಾದ್ರು ಓದಿದ್ಯಾ ನೋಡು, ನಿನಗೆ ಆ ಬುಕ್ ಇಲ್ಲ ತಗೊಳೋದು ಸಮಯ ಬೇಡ, ನಾನ್ ನೀವು ಬೆಂಗ್ಳೂರ್ ಬಗ್ಗೆ ಹೋಗ್ತೀನಿ ಆಡ್ಕೊಳ್ಳೋದು ಬೇಡ. ಸಮಯ ಅದ್ರಿಂದ ಯಾವ ಯಾವ ಏನ್ ಅದು ತಲೆಯಲ್ಲಿತ್ತು ಅದು ಬುಕ್ಕಲ್ಲಿ ಬಂದಿದೆ ಅಷ್ಟೇ. ಯಾವ ವ್ಯಾಪಾರಿ ಮನೋಭಾವಕ್ಕೆಲ್ಲ ನೀವ್ ಆ ಬುಕ್ ಬಗ್ಗೆ ಮಾತಾಡ್ಲೇಬೇಡಿ ನನ್ನ ಹತ್ರ. ಬುಕ್ ಓದ್ತಾನಂತೆ, ನೀವೆಲ್ಲ ಓದೋರಲ್ಲ, ನೀವು ಓದೋರು ಓದ್ತಾರೆ ಮುಂದೆ ಯಾವಾಗಾದ್ರೂ. ಓಕೆ. ಸರಿ ಸಮಯ ನಮಸ್ತೆ ಸಮಯ.